ಹಾಯ್ ಹೆಲ್ಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಅಕ್ಷತಾ. ತುಂಬ ದಿನ ಆಗೋಗಿದೆ ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡಿ. ಸೊ ಈ ಸಂಡೇ ಲೈವ್ ಬರ್ತೀನಿ, ಕಾಯ್ತಾ ಇರಿ. ಹಲವಾರು ಕೆಲಸಗಳಿಂದ ಬ್ಯುಸಿಯಾಗಿ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಈಗ ಈ ಟೈಮಲ್ಲಿ ಬೇಸಿಕಲಿ ಮಕ್ಕಳು ಹುಷಾರು ತಪ್ಪದು ಹೆಚ್ಚಾಗಿದೆ, ಶೀತ, ಕೆಮ್ಮು, ನೆಗಡಿ ಈ ರೀತಿ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಮೆಡಿಸಿನ್ಸ್ ಜೊತೆಗೆ ನೀವು ಮನೇಲೆ ಹೇಗೆ ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂಥದ್ದು ಅಂತ ಅಂದರೆ, ಜಸ್ಟ್ ಮನೇಲೆ ಮಾಡ್ಕೊಳ್ಬೋದಾದಂತಹ ಪಾಲಕ್ ಹಾಗೂ ಕೆಲವು ತರಕಾರಿಗಳನ್ನ ಉಪಯೋಗಿಸಿ ಮಾಡಿರ್ತಕ್ಕಂಥ ಸೂಪ್. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಸೊ ತಡ ಮಾಡ್ದಲ್ಲೇ ತಿಳ್ಕೊಳ್ಳೋಣ ಏನೇನೆಲ್ಲ ಬೇಕಾಗುತ್ತೆ ಇದಕ್ಕೆ ಅಂತ. ಮೊದಲನೇದಾಗಿ ಪಾಲಕ್ ಸೊಪ್ಪು, ಜೊತೆಗೆ ಅರ್ಧ ಕಟ್ ಮಾಡಿರ್ತಕ್ಕಂತಹ ಆಲೂಗಡ್ಡೆ, ಅರ್ಧ ಕ್ಯಾರೆಟ್, ಅದ್ರ ಜೊತೆಗೆ ಒಂದು 8-10 ಬಟಾಣಿ ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ, ಹಸಿ ಬಟಾಣಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. 2-3 ಸತಿ ಚೆನ್ನಾಗಿ ವಾಶ್ ಮಾಡಿ, ವಾಶ್ ಮಾಡಿದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಮುಳುಗೋ ಥರ, ತರಕಾರಿ ಅಥವಾ ಪಾಲಕ್ ಎಲ್ಲ ಚೆನ್ನಾಗಿ ಮುಳುಗೋ ಥರ ನೀರನ್ನ ಹಾಕಿ, ಇದರ ಜೊತೆಗೆ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಗೂ ಒಂದು ಚಿಟಿಕೆ ಜೀರಿಗೆ, ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಲ್ಲದನ್ನು ಇದನ್ನ ಒಂದು ಕುಕ್ಕರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಪೆಪ್ಪರ್ ನಿಮಗೆ ಬೇಕು ಅಂತ ಅಂದರೆ ಈ ರೀತಿ ಪೌಡರ್ ಫಾರ್ಮಲ್ಲಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತ ಅಂದರೆ ನೀವು 2 ಮೆಣಸಿನಕಾಳು, ನಿಮಗೆ ಆ ರೀತಿ ಅಳತೆ ಬೇಕು ಅಂತ ಅಂದರೆ 2 ಮೆಣಸಿನಕಾಳನ್ನ ಹಾಕ್ಕೊಳ್ಬೋದು, ಹಾಗೂ ಒಂದೇ ಒಂದು ಚಿಟಿಕೆ ಅರಿಶಿನ. ಇದನ್ನೆಲ್ಲ ಹಾಕಿ ಕೂಗಿಸ್ಬೇಡಿ, ವಿಸಲ್ ಕೂಗಿಸ್ಬೇಡಿ, ಚಿಕ್ಕ ಉರಿಲೇ ವಿಸಲ್ನೆ ಇಟ್ಟು ಹಾಗೆ ಬಿಡಿ. ಒಂದು ಮ್ಯಾಕ್ಸಿಮಮ್ ಅಂತಂದರೆ 10-15 ಮಿನಿಟ್ಸಲ್ಲಿ ಕುಕ್ ಆಗೋಗುತ್ತೆ, ಯಾಕೆಂದರೆ ಪಾಲಕ್ ಸೊಪ್ಪು ಜಾಸ್ತಿ ಹೊತ್ತಿಡಿಯಲ್ಲ ಹಾಗೂ ಪೀಸಸ ಕಟ್ ಮಾಡಿರೋದ್ರಿಂದ ಆ ಹಬೆಗೇ ಚೆನ್ನಾಗೆ ಬೆಂದೋಗುತ್ತೆ ತರಕಾರಿ ಕೂಡ. ವಿಸಲ್ ಕೂಗಿಸಿದ್ರೆ ಏನಾಗುತ್ತೆ ಅಂತ ಅಂದರೆ ಅದರಲ್ಲಿರತಕ್ಕಂಥ ಸಾರಾಂಶ ಕಳೆದೋಗುತ್ತೆ, ಅದಕ್ಕೋಸ್ಕರ ವಿಸಲ್ ಕೂಗಿಸ್ಬೇಡಿ. ವಿಸಲ್ ಹಾಕಿ ಹಾಗೆ ಲೋ ಫ್ಲೇಮಲ್ಲೇ ತರಕಾರಿನೆಲ್ಲ ಬೇಯಿಸ್ಬೇಕು. ಸೊ ಅದು ಬೇಯಲಿ, ಅದಾಗೋ ತನಕ ನಾವು ಸ್ಪಿನಾಚಿಂದ ಏನೆಲ್ಲ ಉಪಯೋಗ ಇದೆ, ಏನಕ್ಕೆ ಈ ಸೂಪ್ ಮಕ್ಕಳಿಗೆ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಪಿನಾಚ್ ಐರನ್ ಕಂಟೆಂಟ್ಸ್ ತುಂಬ ಯಥೇಚ್ಛವಾಗಿರುತ್ತೆ, ಹಾಗೂ ಮೆಗ್ನೀಷಿಯಂ ಇರುತ್ತೆ ಆ್ಯಂಡ್ ಫೋಲೇಟ್ ಅಂತ ಏನು ಹೇಳ್ತೀವಿ ಇದೆಲ್ಲರೂ ಜಾಸ್ತಿ ಇರೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಗೆ. ಆ್ಯಂಡ್ ಈ ಕ್ಲೈಮೇಟ್ಗೆ ದೊಡ್ಡವ್ರಿಗೆ ನಮಗೆ ಹುಷಾರು ತಪ್ಪಿದೆ, ಚಿಕ್ಕ ಮಕ್ಕಳಿಗಂತೂ ಯಾರನ್ನು ನೋಡಿದ್ರು ಶೀತ, ಕೆಮ್ಮು. ಸೊ ಅದಕ್ಕೋಸ್ಕರ ಪೆಪ್ಪರ್ ಹಾಗೂ ಗಾರ್ಲಿಕ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಏನು ಕಟ್ಟಿರತ್ತೆ ಅಲ್ಲ, ಗಂಟ್ಲಲ್ಲಿ ಏನು ಕಫ ಕಟ್ಟಿರತ್ತೆ ಅಲ್ಲ, ಅದೆಲ್ಲ ಕರಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ವರ್ಷದ ಮೇಲಿನ ಮಕ್ಕಳಿಗೆ ಕೊಡೋದಿದ್ರೆ ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ನನ್ನ ಮಗಳಿನ 10-11 ತಿಂಗಳು ಆಗಿರೋದ್ರಿಂದ ಉಪ್ಪನ್ನು ಆ್ಯಡ್ ಮಾಡ್ತಾ ಇಲ್ಲ, ನಿಮಗೆ ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಆದ್ದರಿಂದ ಮಗುಗೆ ಶೀತ ಆದಾಗ 2 ದಿನಕ್ಕೆ 1 ಸತಿ ಈ ರೀತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಚೆನ್ನಾಗಿ ಬೇಗ ಕ್ಯೂರ್ ಆಗುತ್ತೆ. ಶೀತ ಆಗಿರ್ಬೋದು, ಗಂಟ್ಲು ಕಟ್ಟಿರೋದಾಗಿರ್ಬೋದು, ಹಾಗೂ ಮೂಗಲ್ಲೆಲ್ಲ ಮೂಗು ಕಟ್ಟಿರುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಸೂಪ್ ಮಾಡಿ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಸೊ ಇವಾಗ ಆಗಿದೆ, ಈಸಿಲೇನು ಒಡಿಸಿಲ್ಲ, ನಾನು ಆಗಲೇ ಹೇಳ್ದಂಗೆ 15 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ, ಎಲ್ಲ ಕ್ಲೀನಾಗಿ ಕುಕ್ ಆಗಿದೆ ನೋಡಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ಕಂಪ್ಲೀಟಾಗಿ ಪೇಸ್ಟ್ ಥರ ಮಾಡ್ಕೊಂಡು ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಈ ರೀತಿ ಪೇಸ್ಟ್ ಆದ ನಂತರ ಒಂದು ಬಾಂಡ್ಲಿಗೆ 1-2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಒಂದೇ ಒಂದು ಚಿಟಿಕೆ ಜೀರಿಗೆ ಹಾಗೂ 1 ಮೆಣಸಿನಕಾಳನ್ನ ಅಳತೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಮೆಣಸಿನ ಪೌಡರ್ ಹಾಕಿದ್ದೀನಿ, ಒಂದೇ ಒಂದು ಮೆಣಸಿನಕಾಳು ಹಾಕ್ಕೊಳ್ಬೋದು ನೀವು. ಸ್ವಲ್ಪ ಜೀರಿಗೆ ಚಟರ್ಪಟರ್ ಅಂದಿದ ತಕ್ಷಣ ನೀವು ಏನು ರುಬ್ಬಿಟ್ಕೊಂಡಿರ್ತೀವಿ ಅಲ್ಲ ಅದನ್ನು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೂಪ್ನ. ಮ್ಯಾಕ್ಸಿಮಮ್ ಅಂತ ಅಂದರೂ 4-5 ನಿಮಿಷ ಕುದಿಸಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ, ನಿಮಗೆ ಹೇಗೆ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೋದು. ಯಾವ ರೀತಿ ಸ್ವಲ್ಪ ಥಿಕ್ಕಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈ ರೀತಿ ಥಿಕ್ ಕನ್ಸಿಸ್ಟೆನ್ಸಿ ಮಾಡಿ ಮಗುವಿಗೆ ಕೊಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಶೀತ, ಕೆಮ್ಮು ಹಾಗೂ ರನ್ನಿಂಗ್ ನೋಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಗುಣ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಸೂಪ್. ಇದನ್ನು ನೀವು ಬೇಸಿಕಲಿ ಮಗುವಿಗೆ 7 ಮಂತ್ ತುಂಬಿದ ನಂತರ ಕೊಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಶೀತ, ಕೆಮ್ಮು, ನೆಗಡಿ ಆ ರೀತಿ ಎಲ್ಲದಕ್ಕೂ.
ಆ್ಯಂಡ್ ಇದನ್ನು ಯೂಶ್ವಲಿ ಬೆಳಗಿನ ಜಾವ ಟೈಮಲ್ಲಿ ಕೊಡಲಿಕ್ಕೆ ಟ್ರೈ ಮಾಡಿ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಕೊಡಬೇಕು ಅಂದಾಗ ಇದನ್ನು ಕೊಡಿ, ಇಲ್ಲ ಮಿಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಡಿ, ತೀರಾ ರಾತ್ರಿ ಹೊತ್ತಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಎರಡು ದಿನಕ್ಕೂ ಒಂದ್ಸತಿ ಆ ರೀತಿ ಕೊಡಿ, ಕಫ ಕೆಮ್ಮು ಏನಾದರೂ ಇದ್ದಾಗ ತುಂಬ ಚೆನ್ನಾಗಿ ಗುಣಮುಖ ಆಗುತ್ತೆ, ಬೇಗ ರಿಲೀಫ್ ಸಿಗುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಸೊ ಹೇಗನ್ನಿಸ್ತು, ಆಫ್ಟರ್ ಎ ಲಾಂಗ್ ಟೈಮ್ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ಈಗ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ, ನಾನು ಲೈವ್ ಬರ್ತೀನಿ, ಅದರಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಏನಕ್ಕೆ ಇಷ್ಟು ದಿನ ಆದರೂ ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ ಅಂತ. ಸೊ ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೋದು ತಿಳಿಸಿ. ಅದಲ್ದೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವ್ಯೂ ಮಾಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರತಿ ಸತಿ ಅಪ್ಲೋಡ್ ಮಾಡಿದ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಇನ್ಸ್ಟಂಟಾಗಿ ಬರುತ್ತೆ. ಹಾಗಾದರೆ ನನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಅಂತ ಹೇಳೋದಕ್ಕಿಂತ ಮುಂಚೆ ಸಂಡೇ ಲೈವ್ ಬರ್ತೀನಿ, ಸೊ ಕಾಯ್ತಾ ಇರಿ, ಲೈವಲ್ಲಿ ಭೇಟಿ ಆಗೋಣ. ನಿಮ್ಮ ಪ್ರಶ್ನೆ ಏನಿದ್ರೂ ನೀವು ಕೇಳ್ಬೋದು, ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾ ಲೈವಲ್ಲಿ ಸಿಗೋಣ, ವೀಕೆಂಡ್ ಲೈವಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಬಾಯ್.